ಛೇ, ಈ ಗ್ಯಾಸ್ ಯಾವಾಗ ಹೇಗ್ ಖಾಲಿ ಆಗತ್ತೆ ಅಂತ ಗೊತ್ತಾಗಲ್ಲ. ದೇವ್ರೆ, ಇದು ಕೊನೆನೆ ಇಲ್ವಾ? ಯಾಕ್ರಿ ಹೀಗ್ ಗೊಣಗ್ತಿದ್ದೀರಾ? ದೇವ್ರನ್ ಕೂಗಿದ್ರೆ ಅವರು ಸಿಲಿಂಡರ್ ತಗೊಂಡ್ ಬರ್ತಾರಾ? ಏನ್ ಹಾಗ್ ನೋಡ್ತಿದ್ದೀರಾ? ಈ ರೀತಿ ಗ್ಯಾಸ್ ಮುಗಿಯೋದು ಆಪತ್ತಾಗೋದಕ್ಕೆ ದೇವ್ರನ್ನ ಕರಿಬಾರ್ದು, ನಾವೇ ಜಾಗೃತಿ ಆಗಿರ್ಬೇಕು. ಇವತ್ ಪೇಪರ್ ನೋಡಿದ್ರಲ್ಲ, ಈಗಿರೋ ಕೆಲಸದಲ್ಲಿ ಇದನ್ನೆಲ್ಲ ಜ್ಞಾಪಕ ಇಟ್ಕೊಂಡು ಹೇಗ್ ಚೆಕ್ ಮಾಡಕ್ಕಾಗತ್ತೆ? ಆಗೋದಿಲ್ಲ. ಈಗಿರೋ ಅವಸರದ ಜೀವನದಲ್ಲಿ ಇದನ್ನೆಲ್ಲ ಜ್ಞಾಪಕ ಇಟ್ಕೊಳಕ್ ಆಗೋಲ್ಲ. ಆದ್ರೆ ನಮ್ಮ ಈ ತೊಂದರೆಗೆಲ್ಲ ಒಂದು ಪರಿಹಾರ ಇದೆ. ಏನ್ ಪರಿಹಾರ? ಓರಿಯನ್ಸ್ ಪರಿಚಯಿಸ್ತಾ ಇರೋ ಗ್ಯಾಸ್ ಸೇಫ್ಟಿ ಡಿವೈಸ್, ಅಂದ್ರೆ ಅನಿಲ ಸುರಕ್ಷತಾ ಕವಚ. ಏನ್ ಕವಚ ಅದು? ಏನ್ ಸುರಕ್ಷತೆ ಕೊಡತ್ತೆ? ಹಾ ಕೇಳಿ, ಇದ್ರ ಹೆಸರೇನೆ ಗ್ಯಾಸ್ ಸೇಫ್ಟಿ ಡಿವೈಸ್, ಅನಿಲ ಸುರಕ್ಷತಾ ಸಾಧನ. ಯಾವುದೇ ರೀತಿ ಬೆಂಕಿ ತೊಂದರೆ ಆಗದೆ ಇರೋ ಹಾಗೆ ನಮ್ಮನ್ನ ಕಾಪಾಡುತ್ತೆ. ಈ ಗ್ಯಾಸ್ ಸೇಫ್ಟಿ ಡಿವೈಸ್ ಅನ್ನ ನಮ್ಮ ನಾರ್ಮಲ್ ರೆಗ್ಯುಲೇಟರ್ ರೀತಿನಲ್ಲೇ ಫಿಕ್ಸ್ ಮಾಡಬಹುದು. ಅದರ ನಂತರ ರೆಗ್ಯುಲೇಟರ್ನ ಇದರ ಮೇಲೆ ಫಿಕ್ಸ್ ಮಾಡಬೇಕು. ಈಗ ಮೀಟರ್ ಜೀರೋನಲ್ಲಿದೆ. ಇದರ ನಂತರ ನಾವು ಎರಡು ನಾಬ್ ಅನ್ನು ಆನ್ ಮಾಡಬೇಕು. ಆನ್ ಮಾಡಿ ಈ ಮೀಟರ್ನ ಎರಡು ಸಾರಿ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಗ್ಯಾಸ್ ಸ್ಟೌವ್ಗೆ ಹೊರಬರುತ್ತೆ. ಪ್ರೆಸ್ ಮಾಡಿದ ನಂತರ ಮೀಟರ್ನ ನೋಡಿದ್ರೆ ಈಗ ಇದು ಸಿಲಿಂಡರ್ ನಲ್ಲಿ ಎಷ್ಟು ಮಟ್ಟಿಗೆ ಗ್ಯಾಸ್ ಇದೆ ಅನ್ನೋದನ್ನ ನಿಮ್ಗೆ ತೋರಿಸುತ್ತೆ. ನಾರ್ಮಲ್ ಆಗಿ ಸಿಲಿಂಡರ್ ನಲ್ಲಿ 640 ಪೌಂಡ್ ಪ್ರೆಷರ್ ಅಳತೆಯಲ್ಲಿ ಗ್ಯಾಸ್ ಹೊರಬರುತ್ತೆ. ಅದನ್ನ ನಮ್ಮ ನಾರ್ಮಲ್ ರೆಗ್ಯುಲೇಟರ್ ಮೂಲಕ 320 ಪೌಂಡ್ ಆಗಿ ಸ್ಟೌವ್ಗೆ ಗ್ಯಾಸ್ ನ ಹೊರಕಳಿಸುತ್ತೆ. ಆದ್ರೆ ನಮ್ಮ ಗ್ಯಾಸ್ ಸೇಫ್ಟಿ ಡಿವೈಸ್ ನ ಫಿಕ್ಸ್ ಮಾಡಿದ್ಮೇಲೆ ನಿಮ್ಗೆ 160 ಪೌಂಡ್ ಕಡಿಮೆ ಮಾಡಿ ಗ್ಯಾಸ್ ನ ಹೊರಗೆ ಕಳಿಸುತ್ತೆ. ಇದ್ರ ಮೂಲಕ ನಿಮ್ಗೆ 30 ದಿನಗಳವರೆಗೆ ಬರುವಂತ ಗ್ಯಾಸ್ 40 ದಿನಗಳವರೆಗೆ ಖಂಡಿತ ಸಿಗತ್ತೆ. ನಾವು ನಾರ್ಮಲ್ ಆಗಿ ಸ್ಟೌವ್ ಹೊತ್ತಿಸಿ ಅದರಲ್ಲಿ ಹಾಲನ್ನು ಇಲ್ಲ ಅನ್ನಕ್ಕೋ ಇಟ್ಬಿಟ್ಟು ಹೊರಗಡೆ ಹೋಗ್ಬಿಡ್ತೀವಿ. ಆಗ ನೋಡಿದ್ರೆ ಹಾಲುಕ್ಕಿ ಸ್ಟೌವ್ ಆಫ್ ಆಗ್ಬಿಡತ್ತೆ. ಈ ರೀತಿ ಆಫ್ ಆದ್ಮೇಲೆ ನಾವು ನಾರ್ಮಲ್ ರೆಗ್ಯುಲೇಟರ್ ನ ಯೂಸ್ ಮಾಡ್ತಿದ್ವಿ ಅಂದ್ರೆ ಅದರಿಂದ ಗ್ಯಾಸ್ ಫುಲ್ ಆಗಿ ಹೊರಬಂದು ಅದರಲ್ಲಿರೋ ಅನಿಲ ಗಾಳಿಗಿಂತಲೂ ಅದರ ತೂಕ ಜಾಸ್ತಿ ಇರೋದ್ರಿಂದ ನೆಲದ ಮೇಲೆ ಬೇಗ ಸ್ಪ್ರೆಡ್ ಆಗ್ಬಿಡತ್ತೆ. ನೀವು ಮನೆ ಒಳಗಡೆ ಬಂದು ಸ್ವಿಚ್ ಹಾಕಿದಾಗ್ಲೋ ಇಲ್ಲ ಬೆಂಕಿ ಕಡ್ಡಿಯನ್ನ ಹಚ್ಚಿದಾಗ ಬೆಂಕಿ ಅನಾಹುತಗಳು ನಡೆಯೋ ಸಾಧ್ಯತೆಗಳು ಅಧಿಕವಾಗಿ ಇರುತ್ತೆ. ಆದ್ರೆ ನಮ್ಮ ಗ್ಯಾಸ್ ಸೇಫ್ಟಿ ಡಿವೈಸ್ ನ ಯೂಸ್ ಮಾಡೋ ಮೂಲಕ ನೋಡಿದ್ರಿ ಅಂದ್ರೆ ಅಂತಹ ಒಂದು ಬೆಂಕಿ ಅನಾಹುತ ನಡೆಯೋ ಸಾಧ್ಯತೆನೇ ಇಲ್ಲ. ಈಗ ನೋಡಿ, ನಾನು ಬೆಂಕಿ ಕಡ್ಡಿ ಹಚ್ಚಿ ಈ ಜಾಗದಲ್ಲೆಲ್ಲ ಫುಲ್ ಆಗಿ ತೋರಿಸ್ತೀನಿ, ಆದ್ರೆ ಯಾವುದೇ ರೀತಿಯ ಬೆಂಕಿ ಅನಾಹುತನೂ ಆಗೋದಿಲ್ಲ. ಈಗ ಹತ್ರ ತಗೊಂಡೋಗ್ತೀನಿ ನೋಡಿ, ಹತ್ಕೋತು ನೋಡಿದ್ರ, ಇದೇ ನಮ್ಮ ಗ್ಯಾಸ್ ಸೇಫ್ಟಿ ಡಿವೈಸ್ ನ ಸ್ಪೆಷಾಲಿಟಿ. ಈ ರೀತಿ ಒಲೆ ಮೇಲೆ ಪಾತ್ರೆ ಇಟ್ಟಿರುವಾಗ ನಾವು ಮನೆಯಲ್ಲಿ ಮಕ್ಕಳನ್ನ ಗಮನಿಸ್ಕೋತಾನೋ ಅಥವಾ ಬೇರೆ ಏನೋ ಕೆಲಸದಲ್ಲಿ ಇರ್ತೀವಿ, ಆ ಟೈಮ್ನಲ್ಲಿ ಈ ಟ್ಯೂಬ್ನಲ್ಲಿ ಬಿರುಕು ತೂತು ಆಯ್ತಂದ್ರೆ ಆಗ ಆಟೋಮೆಟಿಕ್ ಆಗಿ ಸ್ವಲ್ಪ ಹೊತ್ತಿನಲ್ಲಿ ಗ್ಯಾಸ್ ಫುಲ್ ಆಗಿ ಫಾರ್ಮ್ ಆಗಿ ದೊಡ್ಡ ಬೆಂಕಿ ಅನಾಹುತ ಆಗೋ ಸಾಧ್ಯತೆಗಳು ತುಂಬಾ ಇರುತ್ತೆ. ಆದ್ರೆ ನಮ್ಮ ಗ್ಯಾಸ್ ಸೇಫ್ಟಿ ಡಿವೈಸ್ ಇರೋದ್ರಿಂದ ಆ ರೀತಿ ಯಾವುದು ನಡೆಯೋದಿಲ್ಲ. ಈಗ ನೀವೇ ನೋಡಿ ನೋಡಿದ್ರ, ಅಷ್ಟೇನೆ, ಇದು ಆಟೋಮೆಟಿಕ್ ಆಗಿ 5-10 ಮಿನಿಟ್ಸ್ ನಲ್ಲಿ ನಮ್ಗೆ ಈ ಡಿವೈಸ್ ಫುಲ್ ಆಗಿ ಕಟ್ ಆಫ್ ಮಾಡಿ ಕೊಟ್ಬಿಡುತ್ತೆ. ಈಗ ನೋಡಿದ್ರಿ ಅಂದ್ರೆ ಸ್ಟೌವ್ ರೀತಿದೆ. ನಮ್ಮ ಮನೆ ಮಕ್ಕಳು ಆಟ ಆಡ್ಬೇಕಾದ್ರೆ ಈ ಟ್ಯೂಬ್ನ ಹಿಡಿದು ಎಳೆದ್ ಬಿಟ್ರು ಇಲ್ಲ ದಿಢೀರಂತ ಈ ರೀತಿ ಏನಾದ್ರೂ ಕಟ್ ಆದ್ರೂ ಕೂಡ ಆಟೋಮೆಟಿಕ್ ಆಗಿ ನಮ್ಮ ಸ್ಟೌವ್ ಆಫ್ ಆಗೋದನ್ನ ನೀವು ನೋಡ್ಬೋದು. ನೋಡಿದ್ರ ಈಗ ಇಲ್ಲಿ ನೋಡಿದ್ರಿ ಅಂದ್ರೆ ನಿಮ್ಗೆ ಸ್ಟೌವ್ ಆಫ್ ಆಗ್ಬಿಟ್ಟಿದೆ. ಅದೇ ರೀತಿ ನೀವು ಮೀಟರ್ ಮುಳ್ಳನ್ನ ನೋಡಿದ್ರೆ ನಿಮ್ಗೆ 0 ಎಂಡ್ ಪಾಯಿಂಟ್ಗೆ ಬಂದಾಯ್ತು. ಈಗ ಈ ಟೈಮ್ನಲ್ಲಿ ನೋಡಿದ್ರೆ ನಾರ್ಮಲ್ ಆಗಿ ಈ ಟ್ಯೂಬ್ ಕಟ್ಟಾದಾಗ ದಿಢೀರಂತ ಟ್ಯೂಬ್ ಕಟ್ಟಾದಾಗ ಗ್ಯಾಸ್ ಲೀಕ್ ಆಗಿರುತ್ತೆ. ಆಗ ನಾವು ಹೊತ್ತಿಸ್ತೀವಿ ಅಂದ್ರೆ ಒಂದು ದೊಡ್ಡ ಬೆಂಕಿ ಅನಾಹುತಾನೆ ನಡೆದು ಹೋಗುತ್ತೆ ಅಂತ ನೀವ್ ಅನ್ಕೋತೀರಾ. ಆದ್ರೆ ಈಗ ನೋಡಿ, ನಿಮ್ಮ ಕಣ್ ಮುಂದೇನೆ ನಾ ಈ ಬೆಂಕಿನ ತೋರಿಸ್ತಿದ್ದೀನಿ, ಏನೂ ಆಗ್ಲಿಲ್ಲ. ಕಾರಣ ನಿಮ್ಗೆ ಗೊತ್ತು, ಗ್ಯಾಸ್ ಸೇಫ್ಟಿ ಡಿವೈಸ್. ಅವಶ್ಯಕತೆ ಇಲ್ದಲೆ ಗ್ಯಾಸ್ ಲೀಕ್ ಆಯ್ತಂದ್ರೆ ನಮ್ಮ ಡಿವೈಸ್ ಎಷ್ಟು ಬೇಗ ಕಟ್ ಆಫ್ ಮಾಡುತ್ತೆ ಅಂತ ನಾ ನಿಮ್ಗೆ ಮಾಡ್ ತೋರಿಸ್ತೀನಿ. ನೋಡಿದ್ರಲ್ಲ, ಅಷ್ಟೇನೆ, ಇಷ್ಟು ಶಾರ್ಟ್ ಟೈಮ್ ನಲ್ಲಿ ಕಟ್ ಆಫ್ ಮಾಡಿ ಕೊಡುತ್ತೆ.
ಇದನ್ನೂ ಮೀರಿ ಅನಾಹುತ ನಡೆದ್ರೆ ಅಧಿಕ ಪಕ್ಷ 2 ಕೋಟಿ ವರೆಗೆ ವಿಮೆ ಇದೆ. 3 ವರ್ಷ ಗ್ಯಾರಂಟಿ ಮತ್ತು 30 ವರ್ಷ ಲೈಫ್ ಟರ್ಮ್ ಇದೆ. ಇನ್ನೆಂತಹ ಸುರಕ್ಷತೆ ಬೇಕು? ಜಿಎಸ್ಡಿ ಅಡಿಗೆ ಅನಿಲ ಸುರಕ್ಷತಾ ಕವಚ.